ಶರಣ್ರಿ ಅಪ್ಪ ಎಲ್ಲ ಶರಣೆ ಮಂದಿಗೆ, ನಾನು ವಿಜಯಪುರದ ಗುಮ್ಮಟನಗರಿ ಶಕ್ತಿಕುಮಾರ್ ಮಾತಾಡ್ತೀನಿ. ಇದು ವಿಜಯಪುರ ಸುದ್ದಿ ನಂಬರ್ ಒನ್. ನಮ್ದು ಏನು ಸುದ್ದಿ ಇದ್ರೂ ಸ್ಪೆಷಲ್ ಸುದ್ದಿ ತೋರಿಸ್ತೀವಿ ರೀ, ಆದ್ರೆ ಜನರಿಗೆ ಉಪಯೋಗ ಆಗುವಂಥ ಸುದ್ದಿ ತೋರಿಸ್ತೀವಿ ನೋಡ್ರಿ. ನಾವು ಇವತ್ತು ಹೇಳಿದೇವಪ್ಪ ಅಂದ್ರೆ ಉಕ್ಕುಮ್ನಾಳದಾಗ ಪ್ರವಾಹ ಬಂದು 2008 28 ಎಕರೆ ಜಮೀನನ್ನ ಹೊಸ ಉಕ್ಕುಮ್ನಾಳ ಜನರಿಗೆ ಕೊಟ್ಟಿದ್ರು. ನೋಡಪ್ಪ, ಪ್ರವಾಹ ಬಂದು ಡೋಣೆಗೆ ಹರ್ಕೊಂಡು ಹೋಗೋದಕ್ಕದ. ಎಲ್ಲ ಹೊಸ ಊರಾಗ ಒಂದು ಉಕ್ಕುಮ್ನಾಳ ಬಿಟ್ಟು 1 ಕಿಲೋಮೀಟರ್ ದೂರ ಒಂದು 28 ಎಕರೆ ಜಮೀನು ಕೊಟ್ಟಿದ್ರು. ಆಲ್ರೆಡಿ 108 ಮನೆಗಳನ್ನ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಕಟ್ಯಾರ. ಏನು ಕಟ್ಯಾರ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಆದ್ರೆ ಈ ಒಂದು ಸುದ್ದಿನ ಪೂರ್ತಿ ವಿಡಿಯೋ ನೋಡ್ರಿ. ವಿಡಿಯೋ ನೋಡಿ ಈ ಒಂದು 108 ಮನೆಗಳು ಏನು ಕಟ್ಯಾರಲ್ಲ, ಇದು ದಯವಿಟ್ಟು ಫಲಾನುಭವಿಗಳಿಗೆ ಮುಟ್ಟಬೇಕು. ಯಾರಿಗೆ ಮನೆಗಳಿಲ್ಲ ಮನೆಗಳಿಗೆ ಮುಟ್ಟಿಸುವಂಥ ಕೆಲಸ ಮನೆ ಜಿಲ್ಲಾಡಳಿತ ಮಾಡಬೇಕು. ಹಾಗೆ ಎಷ್ಟೋ ಜನ ಅಧಿಕಾರಿಗಳು ಬಂದರು, ಎಷ್ಟೋ ಜನ ತಹಸೀಲ್ದಾರ್ ಅವರು ಬಂದರು, ನೋಡಿದರು, ವೆರಿಫಿಕೇಶನ್ ಮಾಡಿದರು, ಎಲ್ಲ ನೋಡಿ ಹೋದರು. ಬಟ್ ಇದಕ್ಕೆ ಒಂದು ದಂಡಿಗೆ ಹಚ್ಚಿಲ್ಲ. ಅದಕ್ಕೆ ದಯವಿಟ್ಟು ಇಲ್ಲಿ ಯಾರು ವಾಸವಾಗಿ ನೋಡಿರಿ, 28 ಎಕರೆ ಜಮೀನು, ಕೋಟಿಗಟ್ಟಲೆ ಜಮೀನು ಐತಿ. ಆ ಜಮೀನು ಹಾಳಾಗಬಾರ್ದು ಅನ್ನೋದು ನಮ್ಮದೊಂದು ಕಳಕಳಿ. ಅದಕ್ಕೆ ನೋಡಿ, ಸರ್ಕಾರದ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಬಂದಿರತಕ್ಕಂಥ ದುಡ್ಡನ್ನು ಇಲ್ಲಿ 28 ಎಕರೆ ಜಮೀನನ್ನು ತೆಗೆದುಕೊಂಡಿದ್ದಾರೆ. ಕೋಟಿಗಟ್ಟಲೆ ಹಣ ಐತಿ. ದಯವಿಟ್ಟು ಜಿಲ್ಲಾಧಿಕಾರಿಗಳು ಈ ವಿಡಿಯೋ ಪೂರ್ತಿ ನೋಡಬೇಕು. ಈ ನ್ಯೂಸ್ನ ಪೂರ್ತಿ ನೋಡಿ, ಮತ್ತೆ ಲೋಭ ಇರುತ್ತೆ, ಲೋಭ ಆದ ತಕ್ಷಣ ಮತ್ತೆ ನ್ಯೂಸ್ ಬರುತ್ತೆ. ಖಂಡಿತವಾಗ್ಲೂ ಈ ನ್ಯೂಸ್ನ ಪೂರ್ತಿ ನೋಡಿ, ಎಲ್ಲ ಮನೆಗಳು ಇಲ್ಲಿ ಏನು ಸಮಸ್ಯೆ ಇದೆ ಅಂತ ತೋರಿಸಿವಿ. ಅದಕ್ಕೆ ಈ ನ್ಯೂಸ್ನ ಪೂರ್ತಿ ನೋಡಿ, ಆ ಮನೆಗಳು ನಿಮ್ಗೆ ತೋರಿಸ್ತೀನಿ ಬರ್ರಿ. ಹಂಗಾರೆ ಈಗ ಸಮಯ ಎಷ್ಟಾಗಿದೆ ಗೊತ್ತಂದ್ರಿ, ಸಾಯಂಕಾಲ 6:15 ಆಗಿದೆ ನೋಡ್ರಿ. 6:15 ನಾವು ಇಲ್ಲಿ ಉಕ್ಕುಮ್ನಾಳದಿಂದ 1 ಕಿಲೋಮೀಟರ್ ದೂರ ಇರೋ ಊರಿಗೆ ಇಲ್ಲಿ ಬಂದು ತೋರ್ಸಾತೀವಿ ನೋಡ್ರಿ. 2008 ಪ್ರವಾಹ ಬಂದು ಊರು ಸ್ಥಳಾಂತರ ಆಗಬೇಕು ಅಂತೇಳಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಈ ಒಂದು ಮನೆಗಳನ್ನ ಕೊಟ್ಟಿದ್ರು. 28 ಎಕರೆ ಜಮೀನಲ್ಲಿ 108 ಆಶ್ರಯ ಮನೆಗಳು ಕೊಟ್ಟಿದ್ರು. ಈ ಆಶ್ರಯ ಮನೆಗಳು ಹೆಂಗೇವಪ್ಪ ಅಂತಂದ್ರೆ, ಎಲ್ಲರೂ ಜೂಜಾಟ, ಅದೇನು ವೇಶ್ಯಾವಾಟಿಕೆ, ಹಾಗೆ ಎಲ್ಲ ಫಾಲ್ತು ಒಂದು ಅನೈತಿಕ ಘಟನೆಗಳನ್ನ ನಡೆಸುವಂತ ತಾಣ ಆಗ್ಯಾವು. ಇದು ನೋಡಿ, ಇದು ಒಂದು ಬೆಡ್ರೂಮ್ ನೋಡಿ, ಇದು ಹೆಂಗ್ ಕೊಟ್ಟಾರ. ಇಲ್ಲಿ ಒಂದು ಕುರಿ ಸಹಿತ ಮಕ್ಕಳಾಗಲ್ಲ ಅಂತ ಒಂದು ರೂಮ್ ಐತಿ. ಈಗ ಇದು ನೋಡ್ರಿ, ಇದು ಪೂರ್ತಿ ಬಲಿ ನಿಮ್ಗೆ ತೋರಿಸ್ತೀನಿ. ಇದೊಂದು ಬಾತ್ರೂಮ್, ಇದು ಬಾತ್ರೂಮ್, ಇದು ಬಾತ್ರೂಮಿಗೋಸ್ಕರ ಕೊಟ್ಟಿದ್ದು. ಇದು ಮನೆ ಕಟ್ಟಾರಿ, ಕಟ್ಟಿ ಸುಮಾರು ಇಲ್ಲಿ ಒಂದು 10 ಈ ಮನೆಗಳನ್ನ ಕಟ್ಟಿ. ಈ ಮನೆಗಳಲ್ಲಿ ಯಾರು ವಾಸವಾಗಿಲ್ಲ. ಮನೆಗಳಂದ್ರೆ ಮಸ್ತ್ ಅದಾವ, ಮನೆಗಳು ಚಲೋ ಅದಾವು. ಬಟ್ ಜಿಲ್ಲಾಡಳಿತ ಎಷ್ಟೋ ಜನ ಜಿಲ್ಲಾಧಿಕಾರಿಗಳು ಬರ್ತಾರ, ಹೋಗ್ತಾರ, ವಿಸಿಟ್ ಕೊಡ್ತಾರ, ಫೈಲ್ ಮೂವ್ ಮಾಡ್ತಾರ, ತಹಸೀಲ್ದಾರರು ಬರ್ತಾರ, ಜಿಲ್ಲಾಧಿಕಾರಿಗಳು ಬರ್ತಾರ, ಬಟ್ ಯಾವುದೋ ಕೆಲಸಗಳು ಪ್ರೊಸೀಜರ್ ಆಗಿಲ್ಲ. ಬಟ್ ನಾ ಏನಾಯ್ತು, ಜಿಲ್ಲಾಡಳಿತದ ಮೇಲೆ ಹೊರೆ ಹಾಕ್ಲಕ್ಕತ್ತಿಲ್ಲ. ಬಟ್ ಇದು ಇಷ್ಟು ಏನು ಮನೆಗಳು ನೀವು ಮಾಡಿರಲ್ಲ, ಈಗ ಇಷ್ಟು ಮನೆಗಳು ನೀವೆಲ್ಲ ಮಾಡಿರಲ್ಲ. ಇವು ಇಷ್ಟು ಜಾಗ, 28 ಎಕರೆ ಜಾಗ, ಇವೆಲ್ಲ ಮನೆಗಳಾಗಿದ್ದು ನಿಮ್ಗೆ ಉಪಯೋಗ ಇರ್ತದೆ. ಇದನ್ನ ಡೆಮಾಲಿಶ್ ಮಾಡಿ, ಈ ಯಾರು ಬಡವರು ಇದಾರಲ್ಲ ಅವ್ರು ಈ ಮನೆಗಳು ಬರೀ ಜಾಗನೇ ಹಂಚಿಕೆ ಮಾಡಿಕೊಡ್ರಿ ಸರ್. ಜಾಗ ಹಂಚಿಕೆ ಮಾಡಿಕೊಟ್ರಂದ್ರೆ ಅವ್ರು ಬಂದು ಇಲ್ಲಿ ಇರ್ತಾರ. ಅದಕ್ಕೆ ಇದು ಯಾರು ಈಗ ನೋಡಿ, ರಾಜ್ಯದ ಮಾಧ್ಯಮಗಳು ಸುದ್ದಿ ಮಾಡಿದ್ರು, ಲೋಕಲ್ ಚಾನಲ್ದಾಗ ಇದೇ ಫಸ್ಟ್ ಟೈಮ್. ಸೈಕಲ್ 6:00 ಬಂದು ಈ ಒಂದು ಸ್ಥಳ ವೇಸ್ಟ್ ಆಗಬಾರ್ದು. ಇಲ್ಲಿ ಜನರಿಗೆ ಉಕ್ಕುಮ್ನಾಳದಾಗ ಸುಮಾರು 250 ಮನೆ ಇದಾವು. 250 ಮನೆ ಇತ್ತು, ಈಗ ಅಣ್ಣ ಒಂದ್ ಮನೆಯಾಗ 4 ಜನ ಮಕ್ಕಳು ಇರ್ತಾರ. ಅವ್ರಿಗೆಲ್ಲರೂ ಅದೇ ಮನೆಯಾಗ ವಾಸ ಆಗ್ಬೇಕು, ತಲಗ ಮೇಲೆ ಕಟ್ಕೊತೆ ಹೋಗೋದಾಗ. ಅದಕ್ಕಾಗಿ ಇರ್ಲಾರ್ದವ್ರಿಗೆ ಇಲ್ಲಿ ಜಾಗ ಕೊಟ್ಟರಂದ್ರೆ ಅವ್ರು ಬಂದು ಇಲ್ಲಿ ಆ ಜಾಗ ಸಡ್ರೆ ಹೊಡ್ಕೊಂಡಿರ್ತಾರ. ಅದಕ್ಕೆ ಏನ್ ಮಾಡ್ತಾರ, ಇಲ್ಲಿ ಏನಾಗಿದೆ, ಈ ಪಿಡಿಒಗಳು, ಇಲ್ಲಿ ಪಿಡಿಒ ಗ್ರಾಮ ಪಂಚಾಯತಿ ಸದಸ್ಯರು ಏನ್ ಮಾಡ್ಯಾರ, ಇಲ್ಲಿ ಮುಂದೆ ಕೆಲಸ ಹಾಕ್ಯಾರ. ಇಲ್ಲಿ ಈ ಊರಿಗೆ ಮನೆಯೇ ಇಲ್ಲ, ಇಲ್ಲಿ ಯಾರು ಮಂದಿ ವಾಸನೆ ಆಗಲ್ಲ, ಕೆಲಸ ಹಾಕಿ ಬಿಲ್ ತಗೊಂಡಾರ ನೋಡ್ರಿ. ಹೆಗಡಾಳ ಪಂಚಾಯತಿ ಎಷ್ಟು ಭ್ರಷ್ಟತನ ಮಾಡತ್ತಾರ, ಹೆಗಡಾಳ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರು, ಮತ್ತು ಪಿಡಿಒ ಅಂತೂ ಅವನ ಹಲೇನ್ರಿ ಪೂರಾ 2 ನಂಬರ್ ಎಲ್ಲ ಬರೀ ಬಿಲ್ ಎತ್ತದು ಬಂದು. ಅರಿಯಾಬಾದ್ ಪಂಚಾಯತಿ ಒಳಗೂ ಕೂಡ 11 ಲಕ್ಷ ಹಗರಣ ಮಾಡ್ಯಾರ. ಅದು ಏನನ್ನೋದು ನಾಳೆ ಹೆಗಡಾಳ ಪಂಚಾಯತಿ ಪೂರಾ ಇತಿಹಾಸ ನಿಮ್ಮ ಮುಂದೆ ಬಿಚ್ಚಿರ್ತೀನಿ. ಎಷ್ಟೆಷ್ಟು ಕಾಮಗಾರಿ ಮಾಡ್ಯಾರ, ಎಷ್ಟೆಷ್ಟು ಬಿಲ್ ಎತ್ತ್ಯಾರ, ಎಷ್ಟು ಊರು ಡಬ್ ಹಾಕ್ಯಾರ ಅನ್ನೋದು ಹೆಗಡಾಳ ಪಿಡಿಒ ಏನ ಅದಾರ ಜಾಫರ್ ಕಲಾದಿಗೆ ಅಂತೇಳಿ ಅವ್ರು ಎಷ್ಟು ಭ್ರಷ್ಟಾಚಾರ ಮಾಡ್ಯಾರ ಅನ್ನೋದು ನಿಮ್ಗೆ ನಾಳೆ ತೋರಿಸ್ತೀನಿ. ಅದು ಕೂಡ ನಾಳೆ ಹೆಗಡಾಳ ಪಂಚಾಯತಿ ತೋರಿಸ್ತೀನಿ. ಅದು ನಾವು ಇವತ್ತು ಬಂದಿದ್ದ ವಿಷಯ. ಇಲ್ಲಿ ನೋಡ್ರಿ, ಇಷ್ಟೆಲ್ಲ ಮನೆಗಳು ಅದಾವು. ಇಷ್ಟೆಲ್ಲ ನೀವು ನೋಡ್ರಿ, ಇದೆಲ್ಲ ಇದು ಅದಾವ ಸಮಯ 6:20. ನಾವು ಇದು ಸಾಮಾಜಿಕ ಕಳಕಳಿ ವಿಜಯಪುರ ಸುದ್ದಿ ನಂಬರ್ ಒನ್ ಅಂದ್ರೆ ಏನೋ ಒಂದು ನೋಡ್ರಿ. ಎಲ್ಲ ಮನೆಗಳು ತೋರಿಸ್ತೀವಿ ಕಡೆ, ಈ ಕಡೆ ಎಲ್ಲ ಮನೆಗಳು, ಈ ಎಲ್ಲ ಮನೆಗಳು ನೋಡಾಕ್ತಾರೆ. ಎಲ್ಲ ಮನೆಗಳು ಯಾರು ಇಲ್ಲ, ಯಾರು ಇಲ್ಲ. ಇಷ್ಟೆಲ್ಲ ವೇಸ್ಟ್
ಸುಮಾರು ಎಷ್ಟೋ ಕೋಟಿ ಗಟ್ಟಲೆ ದುಡ್ಡು ಇಲ್ಲಿ ವೇಸ್ಟ್ ಆಗ್ಯದ. ಅದಕ್ಕೆ ಇದು ಏನ್ ಮಾಡ್ಬೇಕು, ನೀವು ಮನೆಗಳು ಕಟ್ಟಬೇಕಂದ್ರು ಈ ಮನೆಗಳು ಯಾರ್ಯಾರ ಕರಿಕ ಯಾರ್ಯಾರು ಯಾರಿಗಿಲ್ಲೋ ಅವ್ರನ್ನ ಸರ್ವೆ ಮಾಡಿ ಅವ್ರಿಗೆ ಹಕ್ಕು ಪತ್ರ ಕೊಟ್ಟು ಅವ್ರ ಮನೆ ಕಟ್ಟಿಕೊಡ್ಲಿಕ್ಕೂ ಅಟ್ಟೆ ಸುಮ್ಮನೆ ಜಾಗ ಕೊಟ್ಟರೆ ಅವ್ರ ಪತ್ರ ಹೊಡ್ಕೊಂಡ್ರೆ ಇರ್ತಾರ. ಯಾಕಂದ್ರೆ ಇರ್ಲಿಕ್ಕಂದ್ರೆ ಎಷ್ಟೋ ಜನ ವಿಜಯಪುರ ಸ್ಲಮ್ನಾಗ ಜನ ಅದಾರ, ಸಿಟಿ ಒಳಗೆ ಅದಾರ, ಅಂಥವ್ರನ್ನ ತಂದು ಇಲ್ಲಿ ಒಂದು ವಾಸವಾಗಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಜಿಲ್ಲಾಡಳಿತಕ್ಕೆ ನಾನು ವಿನಂತಿ ಮಾಡ್ಕೋತೀನಿ. ಹಾಗೆ ನಮ್ಮ ಏನು ಸಚಿವರದಾರಲ್ಲ ವಸತಿ ಸಚಿವರು ಕೂಡ ಇದ್ರ ಬಗ್ಗೆ ಗಮನ ಸೋಮಶೇಖರ ಸೋಮಣ್ಣ ಅವರು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಇದೊಂದು ಕೆಲಸ ಮಾಡಿಕೊಡ್ಬೇಕಂತೇಳಿ ನಾನು ನಮ್ಮ ವಿಜಯಪುರದ ನಮ್ಮ ನಾಗಾರಮಂತ್ರ ಶಾಸಕರಿಗೆ ಕೂಡ ವಿನಂತಿ ಮಾಡ್ಕೋತೀನಿ. ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸ್ರಿ. ನೋಡ್ರಿ, 10 ರೂಪಾಯಿ ಹಾಳಾದ್ರೆ ಎಷ್ಟೋ ಚಿಂತೆ ಮಾಡ್ತದ ಮನುಷ್ಯ. ಕೋಟಿಗಟ್ಟಲೆ ಇಲ್ಲೆಲ್ಲ ವೇಸ್ಟ್ ಆಗ್ಯದ ಅಂದ್ರೆ ಇದು ಸರ್ಕಾರ ದುಡ್ಡು ಯಾರ್ದು, ಸಾರ್ವಜನಿಕರ ದುಡ್ಡು. ನಾವು ದುಡಿದಿತ್ತು, ನಾವು ತೆರಿಗೆ ಕಟ್ಟಿದ್ದ ಹಣದಾಗೆ ಈ ಒಂದು ಸರ್ಕಾರ ನಡೀತದೆ. ಆ ಒಂದು ತೆರಿಗೆ ಕಟ್ಟಿದ ಹಣದಲ್ಲಿ ತಂದು ಎಲ್ಲ ವೇಸ್ಟ್ ಮಾಡೋದು ಉಪಯೋಗಿಲ್ಲ. ಅದಕ್ಕೆ ಜಿಲ್ಲಾಡಳಿತ ನಾಳೆ ಬಂದು ಜಿಲ್ಲಾಧಿಕಾರಿಗಳು ಒಂದು ಇದ್ರ ಬಗ್ಗೆ ಗಮನ ಹರಿಸಿ ಇದನ್ನು ಸರ್ವೆ ಮಾಡ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊತೀನಿ. ಮಾನ್ಯ ತಹಸೀಲ್ದಾರ್ ಅವರು, ಜಿಲ್ಲಾಧಿಕಾರಿಗಳು ಇದ್ರ ಬಂದು ಇಲ್ಲಿ ಏನೇನಾಗ್ಯದ, ಇಲ್ಲಿ ಏನು ಏನು ಸಮಸ್ಯೆ ಐತಿ, ಇದು ಪರಿಹರಿಸುವಂತ ಕೆಲಸ ಮಾಡ್ಬೇಕಂತೇಳಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ಕೋತೀನಿ. ಬರ್ರಿ, ಮುಂದೆ ಇನ್ನೂ ಎಷ್ಟು ಮನೆಗಳದಾವ ನಿಮ್ಗೆ ತೋರಿಸ್ತೀನಿ. ಜಿಲ್ಲಾಧಿಕಾರಿಗಳು ಬಂದು ಇದೆಲ್ಲ ಪರಿಶೀಲನೆ ಮಾಡಿ ಹೋಗ್ಯಾರ, ಇದು ಕೊಡ್ಬೇಕ್ರಿ, ಇದು ಮಾಡ್ಬೇಕ್ರಿ, ಇದು ಏನಾದ್ರು ಮಾಡ್ಬೇಕು ಅಂತ, ಬಟ್ ಏನೂ ಆಗ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ಆಗದೇ ಇದ್ರೆ ಜಿಲ್ಲಾಡಳಿತ ನಾ ಹೇಳ್ತೀನಿ ನೋಡಿ, ಎಲ್ಲ ಬಾವಿ ತೋರಿಸ್ತೀವಿ. ಜಿಲ್ಲಾಡಳಿತ ನಾ ಏನು ಹೇಳ್ತೀನಿ, ಇದು ಆಗಲಿಲ್ಲ ಅಂದ್ರೆ ದಯವಿಟ್ಟು ನೀವು ಮಾಡಲಿಲ್ಲ ಅಂದ್ರೆ ಪಾ ಬಡವ್ರಿಗೆ ಕೊಡಲಿಲ್ಲ ಅಂದ್ರೆ ಹರಾಜರೆ ಮಾಡ್ರಿ ಜಾಗ. ಯಾರಿಗಾದ್ರು ಹರಾಜು ಮಾಡಿ ಆ ದುಡ್ಡು ಬಂದಿದ್ದು ಯಾವುದು ಅನಾಥಾಶ್ರಮ ವೃದ್ಧಾಶ್ರಮ ಹಾಕ್ರಿ. ನೋಡಿ, ಎಲ್ಲ ಮನೆಗಳದಾವೆ. ನಾವು ಸುಮಾರು ಸಾಯಂಕಾಲ 6:30 ಆಗ್ಯದ. 6:30 ಬಂದು ಈ ಸುತ್ತಿನ ನಿಮ್ಗೆ ತೋರಿಸ್ಲಾಕತ್ತೀನಿ. ಅಲ್ಲೈತು ಹುಕುಮ್ನಾಳ ಗ್ರಾಮದಲ್ಲಿ 28 ಎಕರೆ ಜಮೀನು ತೊಗೊಂಡಿದ್ರು ಗೌರ್ಮೆಂಟ್ದವರು. ಆ ಮನೆ 108 ಮನೆ ಕಟ್ಟಿದ್ರು, ಅವು ಎಲ್ಲ ಬಿದ್ದು ಹಾಳಾಗ್ಯದ ಕಟ್ಟ್ಯದ. ಅದು ಏನದ, ಯಾರು ಇಲ್ಲಾರ್ದವ್ರಿಗೆ ಜಾಗ ಅವ್ರವ್ರ ಹೆಸರಲ್ಲೇ ಕೊಟ್ರೆ ಹೋಗಿರ್ತಾರ. ಈ ಮನೆಗಳು ಏನಾಗ್ಯಾವ ರೀ ಅವೆಲ್ಲ? ಅವೆಲ್ಲ ಪೂರ ಬಿದ್ದು ಹಾಳಾಗ್ಯಾವ. ಎಷ್ಟು ವರ್ಷ ಆಯ್ತು ಕೊಟ್ಟು? ಒಂದು 10-12 ವರ್ಷ. ಹಾಂ, 15 ವರ್ಷ ಆಗಕ್ಕೆ ಬರ್ತವೆ. 15 ವರ್ಷ ಕಟ್ಟಿಲ್ಲ, 15 ವರ್ಷ ಆಯ್ತು ಚಾಲು ಆಗಿರಿ. 15 ವರ್ಷ ಆಯ್ತು ನಿಮ್ಗೆ ಚಾಲು ಆಗಿ ಮನೆಗಳು. ಈಗ ವಿಜಯ ಹುಕುಮ್ನಾಳದಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ? ಒಂದು 2.5 ಕಿಲೋಮೀಟರ್. ಎರಡೂವರೆ ಕಿಲೋಮೀಟರ್. ಎರಡು ಕಿಲೋಮೀಟರ್. ಅಲ್ಲಿ ನೀರಿನ ವ್ಯವಸ್ಥೆ, ನೀರಿನ ಟ್ಯಾಕಿ, ಕರೆಂಟ್ ಎಲ್ಲ ಮಾಡಿದ್ರು? ಎಲ್ಲ ಕರೆಂಟ್ ಇತ್ತು, ಟ್ಯಾಕಿ ಇದ್ದು. ಹಾಂ, ಅವೆಲ್ಲ TC ತುಡುಗಾಗಿ ಹೋದು. ಹಾಂ, ಮತ್ತೆ ಅಲ್ಲಿ ಯಾರು ಇಲ್ಲಾರ್ದಕ್ಕೆ ಏನು ಅಲ್ಲಿ ಏನು ಉಳಿದಿಲ್ಲ. ಅಲ್ಲ, ಈಗ ನಿಮ್ಗೆ ಜಾಗ ಅದು ಯಾರಿಗೆ ಮನೆ ಇಲ್ಲಾರ್ದವ್ರಿಗೆ ಜಾಗ ಕೊಟ್ಟು ಹೋಗಿ ಇರ್ತದೆ ಅಲ್ಲಿ ಹೋಗಿ ಜಾಗ ಕೊಟ್ಟು ಹೋದ್ರೆ ಇರ್ತಾರೆ ಸರ್. ಯಾಕಂದ್ರೆ ಅದ್ರ ಕಟ್ಟಿ ಕೊಟ್ರ ಚಲೋ ಆಗ್ತದೆ. ಯಾಕೆ ಜಾಗನೇ ಎಲ್ಲ ಅವ್ರವ್ರ ಹೆಸರಲ್ಲಿ ಮಾಡಿ ಕೊಟ್ಟಿಲ್ರಿ. ಏನಾದರೂ 122 ಮನೆಗೆ ಕೊಟ್ಟಿದ್ರಿ. ಈಗ DC ಸಾಹೇಬರು ಬಂದು ಅಲ್ಲಿ ಬಂದ ಕಿಸ ಸ್ವಲ್ಪ ಪರಿಹಾರ ನೋಡಿ ಕಿಸಂದ್ರೆ ಎಲ್ಲ ಯಾರಿಗೆ ಮನೆ ಇಲ್ಲ ಅವ್ರಿಗೆ ಬಡವರಿಗೆ ಬಗ್ಗರಿಗೆ ಮನೆ ಮಾಡಿಸಿಕೊಟ್ರೆ ಭಾಳ ಅನುಕೂಲ ಆಗ್ತದೆ ಅಂತ ಹೇಳಿ ನಾವು DC ಸಾಹೇಬರಲ್ಲಿ ಮನೆ ಮಾಡ್ಕೋತೇವ್ರಿ. ಎಲ್ಲ DC ಸಾಹೇಬರು ಬಂದು ಹೋಗ್ಯಾರ ಸರ್? DC ಸಾಹೇಬರು ಬಂದು ಹೋದ್ರು ಇನ್ನತನ ಆದ್ರೂ ಯಾರು ಬಂದಲ್ಲಿ ಏನು ಸುಮ್ಮನೆ ಬಂದು ಹೋಗೋದೇ ಆಗ್ಲಾಗ್ತೈತಿ. ಯಾಕೆ ಬಂದ ಕಿಸಿಂದ್ರೆ ಅಲ್ಲಿ ನಿಂತು ನೋಡಿ ಬಡವರ ಬಗ್ಗೆ ಯಾರು ಇಲ್ಲಾರ್ದವ್ರಿಗೆ ಕೊಡಿಸಿದ್ರೆ ಭಾಳ ಅನುಕೂಲ ಆಗ್ತದೆ ಅಂತ ಹೇಳಿ ನಾವು ಅವರಲ್ಲಿ ವಿನಂತಿ ಮಾಡ್ಕೋತೀವಿ. DC ಅವರಿಗೆ ತಹಸೀಲ್ದಾರ್ ಅವ್ರು ವಿನಂತಿ ಮಾಡ್ಕೋತೀವಿ. ಅವ್ರವ್ರ ಹೆಸರಲ್ಲಿ ಕೊಟ್ರೆ ಏನು ಕೆಲಸ ಹಾಕೋದು? ಈಗ ಮತ್ತೆ ನಿಮ್ಗೆ ದೋಣಿ ಬರ್ತಂದ್ರೆ ಮತ್ತೆ ಊರಾಗ ಬರ್ತಾವ ನೀರು? ಹಾಂ, ಮತ್ತೆ ದೊಡ್ಡ ದೋಣಿ ಬಂದ್ರೆ ಊರಾಗ ಬರುವುದು, ಊರಾಗ ಬರ್ತಾವೆ. ಅದಕ್ಕೆ ನಿಮಗೇನು ಈಗ ನಿಮ್ಮ ಬೇಡಿಕೆಯನ್ನು ಯಾರ್ಯಾರಿಗೆ ಮನೆಗಳಿಲ್ಲ ಅವ್ರಂತಾರು ಸರ್ವೆ ಮಾಡಿ ಅವ್ರಿಗೆ ಮನೆಗಳು ಕೊಡ್ಬೇಕಂತೇಳಿ ಜಾಗ ಕೊಡ್ಬೇಕಂತ ನಿಮ್ಮ ವಿನಂತಿ ಅಷ್ಟೇ ರೀ. ಯಾಕೆ ಯಾರ್ಯಾರಿಗೆ ಇಲ್ಲದ ಅವ್ರು ಕೊಟ್ರೆ ಭಾಳ ಅಂದ್ರೆ ಭಾಳ ಅನುಕೂಲ ಆಗ್ತದೆ. ಆದರೆ ಯಾರಿಗೆ ಜಾಗ ಇಲ್ಲಾರ ಸಂಬಂಧ ಆದರೆ ಹೊಳ್ಳಿ ಇಲ್ಲೇ ದೋಣಿ ಬಂದರೂ ಬರಲಿಪ್ಪ ಯಾರು ಪರಿಹಾರ ಕೊಡಲ್ಲ ಆಗಿರತ್ತೆ. ಮತ್ತೆ ಅದೇ ಇದೇ ಊರಲ್ಲಿ ಇದ್ದಾರೆ ರೀ.
ಹೌದಾ, ಈ ಜಾಗ ಕೊಟ್ರೆ ಹೋಗ್ತೀರಿ ನೀವು? ಒಂದ್ ಮನೆಯಾಗ ನಾಲ್ಕು ಮಂದಿ ಇದ್ದವ್ರು ಜಾಗ ಇಲ್ಲ ನಿಮ್ಗೆ ಇರಾಕ? ಜಾಗ ಇಲ್ಲ, ಅಲ್ಲಿ ಒಬ್ಬೊಬ್ಬರಿಗೆ ಒಂದ್ ಮನೆ ಕೊಟ್ಟಾರಿ. ಇನ್ನು ನೋಡಿ ಪರಿಹಾರ ಮಾಡಿ ಕೊಡ್ಬೇಕಂತ ಕೇಳ್ಕೊತೀವ್ರಿ. ನಿಮ್ಮ ಹೆಸ್ರ? ನಮ್ಮ ಹೆಸರು ಸಂಜು ಅಂತ. ಸಂಜು ಅಡ್ಡಿ ಸರ್ ಅಂಜಿಗಿರಿ. ಇಲ್ಲಿ ಬಂದೇವಿ ನೋಡಿ ಎಲ್ಲ ನೋಡಾತ್ರಿ, ಇಲ್ಲಿ ಉಪ್ಪು ಮಾಡೋದು, ಇಲ್ಲಿ ಯಾರು ಬಂದು ಇಟ್ಟಿ ನ್ಯೂಸ್ ಯಾರು ಮಾಡಿಲ್ಲ. ಯಾಕೆ ಮಾಡ್ಲಾಕತ್ತೇವಪ್ಪ ಅಂದ್ರೆ ಸ ಒಂದು ಇದು ಏನು ಯಾರಿಗಾದ್ರೂ ಒಂದು ಈ ಒಂದು ಮನೆಗಳು ಯಾರಿಗಾರು ಬಡವ್ರಿಗೆ ಮುಟ್ಟುವಂತ ಕೆಲಸ ಜಿಲ್ಲಾಡಳಿತ ಮಾಡಿಸ್ಬೇಕು, ಮುಟ್ಟಿಸುವಂತ ಕೆಲಸ ಜಿಲ್ಲಾಡಳಿತ ಮಾಡ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೋತೀನಿ. ನೋಡ್ರಿ ಇಲ್ಲೆಲ್ಲ ಎಲ್ಲ ಮನೆಗಳದಾವು, ಎಷ್ಟು ಸುಮಾರು 108 ಮನೆಗಳು ಎಲ್ಲ ಹಾಳು ಬಿದ್ದಾವು. ಎಷ್ಟೋ ಜನ ಬಂದರು ನೋಡಿದ್ರು, ಅಧಿಕಾರಿಗಳು ಹೋದ್ರು, ಆದ್ರೆ ಇದು ಶಾಶ್ವತವಾಗಿ ಪರಿಹಾರ ಕೊಟ್ಟಿಲ್ಲ. ಅದಕ್ಕೆ ಇದು ನಾನು ಎಲ್ಲ ಈ ಒಂದು ನ್ಯೂಸಲ್ಲಿ ಉತ್ತರ ವಿಜಯಪುರ ಸುದ್ದಿ ನಂಬರ್ 1 ಅಲ್ಲಿ ನಾನು ಇದೊಂದು ಎಲ್ಲ ಜಾಗ ನಿಮ್ಗೆ ತೋರಿಸುವಂತ ಕೆಲಸ ಮಾಡ್ತೇನೆ. ಅದು ಇದನ್ನು ಇದ್ರ ಬಗ್ಗೆ ಒಂದು ತನಿಖೆ ಮಾಡಿ ಇದೊಂದು ಒಂದು ಎಲ್ಲ ಯಾರು ಮನೆಗಳಿಲ್ವೋ ಅವ್ರಿಗೆ ಹಂಚಿಕೆ ಮಾಡುವಂಥ ಜಾಗನಾದರೂ ಹಂಚಿಕೆ ಮಾಡುವಂಥ ಕೆಲಸ ಮನೆ ಜಿಲ್ಲಾಡಳಿತ ಮಾಡಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ.